ಒಂದರ ಮೇಲೊಂದು ಒಂದರ ಮೇಲೊಂದು ಕೇಸ್. ಇಡಿ ಡ್ರಿಲ್ ನಲ್ಲಿ ಡಿಕೆಶಿಯ ಬೇನಾಮಿ ರಹಸ್ಯಗಳು ಬಯಲಾಗ್ತಾ ಇದ್ದಾವ. ನ್ಯೂಸ್ 18 ನಲ್ಲಿ ವಿಚಾರಣೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೇವಲ ಒಂದೇ ಕೇಸ್ಗೆ ಸಂಬಂಧಪಟ್ಟ ಹಾಗಲ್ಲ, ಅನೇಕ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಡ್ರಿಲ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ವಿಚಾರಣೆ ನಡೀತಾ ಇದೆ. ನ್ಯೂಸ್ 18 ನಲ್ಲಿ ಆ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ಕೊಡ್ತೀವಿ. ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರಕ್ ಪ್ಲಾನ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಅವರ ಬಿಸ್ನೆಸ್ ಸೆಂಟರ್ ಗಳಿದ್ದಾವೆ, ಅಲ್ಲಿಗೆ ಕರ್ಕೊಂಡು ಬಂದು ವಿಚಾರಣೆ ನಡೆಸ್ತಾರೆ. ಇನ್ನೂ ಅನೇಕ ರಹಸ್ಯಗಳು ಹೊರಬರ್ತಾವ. ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರೋದಕ್ಕೆ ಪ್ಲಾನ್ ರೆಡಿಯಾಗಿದೆ. ಡಿಕೆಶಿಗೆ ಕಂಟಕವಾಗಿರೋದು ಮೂರು ಪ್ರಮುಖ ಪ್ರಕರಣಗಳು. ಆ ಮೂರು ಕೇಸ್ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ ಇಡಿಯಿಂದ ತನಿಖೆ ನಡೀತಾ ಇದೆ. ಮೂರು ಟೀಮ್ಗಳಾಗಿ ರಾಜ್ಯದಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅಧಿಕಾರಿಗಳು. ದೆಹಲಿನಲ್ಲಿ ಸಿಕ್ಕ ಹಣ ಸೋಲಾರ್ ಕಿಕ್ ಬ್ಯಾಕ್ ನಲ್ಲಿ ಪಡೆದಿದ್ದ ಅನ್ನುವ ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಎದುರಿಸ್ತಾ ಇದ್ದಾರೆ. ಡಿಕೆಶಿ ಪುತ್ರಿ ಹೆಸರಲ್ಲಿ 190 ಕೋಟಿಗೂ ಹೆಚ್ಚು ಆಸ್ತಿ ಹೇಗೆ ಬಂತು ಅನ್ನೋ ಪ್ರಶ್ನೆಗೂ ಕೂಡ ಡಿಕೆಶಿ ಉತ್ತರ ಕೊಡಬೇಕಾಗಿದೆ. ಬೇನಾಮಿ ಆಸ್ತಿ ಎಲ್ಲೆಲ್ಲಿದೆ, ಅದರ ಮೌಲ್ಯ ಎಷ್ಟು ಅನ್ನೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಕೇವಲ ಒಂದೇ ಒಂದು ವಿಚಾರ ಅಲ್ಲ, ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕಂತಹ ಹಣದ ವಿಚಾರವನ್ನ ಹಿಡ್ಕೊಂಡು ಇನ್ನೂ ಅನೇಕ ವಿಚಾರಗಳ ಬಗ್ಗೆ, ಇನ್ನೂ ಅನೇಕ ಅಕ್ರಮ ವಹಿವಾಟಿನ ಬಗ್ಗೆ, ಇನ್ನೂ ಅನೇಕ ಆದಾಯಕ್ಕೂ ಮೀರಿದ ಆಸ್ತಿಯ ಕುರಿತಾಗಿ ಡಿಕೆ ಶಿವಕುಮಾರ್ ಅವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಯಾವೆಲ್ಲ ರಹಸ್ಯಗಳು ಹೊರಬೀಳುತ್ತೆ? ಬೆಂಗಳೂರಿನ ಅವರ ಬಿಸ್ನೆಸ್ ಸೆಂಟರ್ಗೆ ಅವ್ರನ್ನ ಕರ್ಕೊಂಡು ಬಂದು ಮಹಜರ್ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಇನ್ನೂ ಅನೇಕ ಸಾಕ್ಷಿಗಳನ್ನ ಕಲೆ ಹಾಕುತ್ತೆ ಇಡಿ. ಸೊ ಹಾಗಾದ್ರೆ ಏನೆಲ್ಲ ರಹಸ್ಯ ಬಯಲಾಗಬಹುದು? ಎಷ್ಟೆಲ್ಲ ಹಗರಣಗಳ ವಿಚಾರ ಈ ತನಿಖೆಯಲ್ಲಿ ಹೊರಬರುತ್ತೆ? ಕಾದು ನೋಡ್ಬೇಕು. ಡಿಕೆ ಶಿವಕುಮಾರ್ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡೋದಕ್ಕೆ ಇಡಿ ಪ್ಲಾನ್ ಮಾಡಿದೆ. ಇಡಿ ವಿಚಾರಣೆ ಮುಗಿದ್ರೆ ಸಿಬಿಐ ಕಸ್ಟಡಿಗೆ ತಗೊಳ್ಳುತ್ತೆ, ಸಿಬಿಐ ವಿಚಾರಣೆಯನ್ನ ಆರಂಭ ಮಾಡುತ್ತೆ. ಒಟ್ಟಿನಲ್ಲಿ ಇದು ನೆವರ್ ಎಂಡಿಂಗ್ ವಿಚಾರಣಾ ಪರ್ವ. ಡಿಕೆ ಶಿವಕುಮಾರ್ ಅವರಿಗೆ ಶುರುವಾಗಿರ್ತಕ್ಕಂಥ ಕಂಟಕ ಸದ್ಯಕ್ಕೆ ಮುಗಿಯೋ ಯಾವುದೇ ಚಾನ್ಸ್ ಇಲ್ಲ. ಪ್ರತಿಷ್ಠಿತ ಬಿಲ್ಡರ್ಗಳಿಂದ ಪಡೆದಿರೋ ದುಡ್ಡ ಇದು, ಅಥವಾ ಸೋಲಾರ್ ಪ್ಲಾಂಟ್ ವಿಚಾರದಲ್ಲಿ ಬಂದಿರತಕ್ಕಂಥ ಕಿಕ್ ಬ್ಯಾಕ್ ಇದು, ಹೀಗೆ ಹಲವು ಆಯಾಮಗಳಿಂದ ಆ ಹಣವನ್ನ ಹಿಡ್ಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಮಗಳ ಅಕೌಂಟ್ ನಲ್ಲಿ ಅಷ್ಟೊಂದು ಹಣ ಹೇಗೆ ಬಂತು, ಈ ಆಯಾಮದಲ್ಲೂ ಕೂಡ ತನಿಖೆ ನಡೆದಿದೆ. ಡಿಕೆಶಿ ಆಪ್ತ ಸುನಿಲ್ ಕುಮಾರ್ ಶರ್ಮಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಲೆಗೆ ಬಿದ್ದಿದ್ದಾರೆ. ದೆಹಲಿಯ ಇಡಿ ಮುಖ್ಯ ಕಚೇರಿನಲ್ಲಿ ಶರ್ಮಾ ವಿಚಾರಣೆ ಆರಂಭ ಆಗಿದೆ. ಇವರೆಲ್ಲ ಮನೆ ಬೀಗ ಹಾಕೊಂಡು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗಿತ್ತು, ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಸುನಿಲ್ ಕುಮಾರ್ ಶರ್ಮಾ ಇಡಿ ಬಲೆಗೆ ಬಿದ್ದಿದ್ದಾರೆ. ಡೆಲ್ಲಿ ಕಚೇರಿನಲ್ಲಿ ಶರ್ಮಾ ಅವರ ವಿಚಾರಣೆ ನಡೀತಾ ಇದೆ. ಶರ್ಮಾ ಟ್ರಾನ್ಸ್ಪೋರ್ಟ್ ಮಾಲೀಕ ಶರ್ಮಾ, ಸೊ ಈಗ ಅವರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ದೆಹಲಿಯ ಫ್ಲಾಟ್ ನಲ್ಲಿ ಸಿಕ್ಕ ಹಣಕ್ಕೂ ಸುನಿಲ್ ಶರ್ಮಾಗೂ ನೇರ ಸಂಬಂಧ ಇದೆ ಅಂತ ಹೇಳಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಹೆಸರು ಸುನಿಲ್ ಶರ್ಮಾ ಅವರದ್ದು. ಶರ್ಮಾ ಟ್ರಾನ್ಸ್ಪೋರ್ಟ್ ಮಾಲೀಕ ಸುನಿಲ್ ಶರ್ಮಾ ಅವರನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ಗೆ ಅರ್ಜಿ ಹಾಕಿದ್ದು ಇವರುಗಳು ಕೂಡ, ಆದ್ರೆ ಅದನ್ನ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಆ ಹಿನ್ನೆಲೆಯಲ್ಲಿ ಸುನಿಲ್ ಶರ್ಮಾ ಅವರನ್ನು ಕೂಡ ಕರ್ಕೊಂಡ್ಬಂದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಈ ಕೇಸ್ ನಲ್ಲಿ ಉಳಿದವರ ಹೆಸರೇನು ಕೇಳಿ ಬಂದಿದೆ? ಆಂಜನೇಯ, ಹನುಮಂತ್ ಸೇರಿದಂತೆ ಅನೇಕರ ಹೆಸರು, ಅವರನ್ನು ಕೂಡ ಕರ್ಕೊಂಡು ಬಂದು ಸದ್ಯದಲ್ಲೇ ವಿಚಾರಣೆ ನಡೆಸುತ್ತೆ ಇಡಿ. ಒಟ್ಟಾರೆಯಾಗಿ ಇದೀಗ ಸುನಿಲ್ ಶರ್ಮಾ ಅವರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಆಪ್ತ ಸುನಿಲ್ ಕುಮಾರ್ ಶರ್ಮಾ ಡಿಕೆ ಶಿವಕುಮಾರ್ ಅವರನ್ನು ವಿಚಾರಣೆ ಒಳಪಡಿಸಿದಾಗ ಡಿಕೆಶಿ ಹೇಳಿದ್ರು ಇದು ಸುನಿಲ್ ಕುಮಾರ್ ಶರ್ಮಾ ಅವರಿಗೆ ಸೇರಿರ್ತಕ್ಕಂಥ ಹಣ ಅಂತ ಹೇಳಿದ್ರು ಅನ್ನೋ ಮಾಹಿತಿ ಬಂದಿತ್ತು ಆ ಸಂದರ್ಭದಲ್ಲಿ.
ಹಾಗಾದ್ರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿ ಹಣದ ಕುರಿತಾಗಿ ಇನ್ನಷ್ಟು ಮಾಹಿತಿ ಸಿಗುತ್ತೆ. ನಾನು ಹೇಳ್ತಾ ಇರೋ ವಿಚಾರ ಎಲ್ಲ ಸತ್ಯ ಅಂತ ನೀವು ಅವರುಗಳೆಲ್ಲರನ್ನು ಕೂಡ ಕರೆಸಿ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರ್ಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರ್ಣೀಶ್, ಸುನಿಲ್ ಶರ್ಮಾ ಅವ್ರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಸೊ ಏನೆಲ್ಲ ರಹಸ್ಯಗಳು ಹೊರಬರಬಹುದು, ಒಟ್ಟಾರೆ ಈ ಫ್ಲಾಟ್ ನಲ್ಲಿ ಸಿಕ್ಕ ಹಣ ಆಸ್ ಆಫ್ ನೌ ಯಾರದ್ದು ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ, ಏನಿದೆ ಡೀಟೇಲ್ಸ್? ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿ ಸುನಿಲ್ ಕುಮಾರ್ ಶರ್ಮಾ ಅವರನ್ನ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ದೆಹಲಿಯಲ್ಲಿ ಸಿಕ್ಕ ಹಣದ ಬಗ್ಗೆ ಈ ವಿಚಾರಣೆ ನಡೀತಿದೆ ಅಂತ ಹೇಳಿ ಗೊತ್ತಾಗಿದೆ. ಯಾಕೆಂದ್ರೆ ಸುನಿಲ್ ಕುಮಾರ್ ಶರ್ಮಾ ಎನ್ನುವರ ಮನೆಯಲ್ಲಿ ಎನ್ನುವರ ದೆಹಲಿಯ ಸಫ್ತರ್ಜಂಗ್ಲಿರುವಂತಹ ಬಡಾವಣೆಯಲ್ಲಿ 8.59 ಕೋಟಿ ಹಣ ಸಿಕ್ಕಿತ್ತು. ಸೊ ಈ ಹಣ ಯಾರ್ದು ಅನ್ನುವಂತಹ ವಿಚಾರಣೆಯನ್ನ ನಡೆಸಿದ್ರು. ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಈ ಹಣ ನನ್ನದಲ್ಲ, ಸುನಿಲ್ ಕುಮಾರ್ ಶರ್ಮಾದು ಅಂತ ಹೇಳಿದ್ರು. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಹಾಯಕ ಮತ್ತು ಈ ಪ್ರಕರಣದ ಇನ್ನೋರ್ವ ಆರೋಪಿ ಆಂಜನೇಯ ಇದು ಡಿ ಕೆ ಶಿವಕುಮಾರ್ ಹಣ ಅಂತ ಹೇಳಿತು. ಈ ನಡುವೆ ಸುನಿಲ್ ಕುಮಾರ್ ಶರ್ಮಾ ಆದಾಯ ಇಲಾಖೆ ತೆರಿಗೆ ಅಧಿಕಾರಿಗಳಿಗೆ ಏನು ಐಟಿ ರಿಟರ್ನ್ಸ್ ಫೈಲ್ ಮಾಡುವಾಗ ಅದು ನನ್ನದೇ ಹಣ ಅಂತ ಕ್ಲೇಮ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಇದು ಮೂರು ಆರೋಪಿಗಳು ಮೂರು ತರ ಹೇಳಿರೋದ್ರಿಂದ ಇದನ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಇವತ್ತು ಸುನಿಲ್ ಕುಮಾರ್ ಶರ್ಮಾ ಅವರನ್ನ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಈಗ ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಕಗ್ಗಂಟಾಗಿರೋದು ಡಿ ಕೆ ಶಿಪಾಲಿಗೆ ಈ ದೆಹಲಿಯಲ್ಲಿ ಸಿಕ್ಕಿರುವಂತಹ 8.59 ಕೋಟಿ ಹಣದ ವಿಚಾರ. ಅದರ ವಿಚಾರವಾಗಿ ಪ್ರಮುಖ ಸಾಕ್ಷ್ಯವನ್ನ ಇವತ್ತು ಪ್ರಮುಖ ಆರೋಪಿಯನ್ನ ವಿಚಾರಣೆ ಮಾಡ್ತಿರೋದ್ರಿಂದ ಇದು ಕೂಡ ಡಿ ಕೆ ಶಿಪಾಲಿಗೆ ಬಹಳ ಮಹತ್ವದ ವಿಚಾರಣೆ ಆಗುತ್ತೆ ಮತ್ತು ಮಹತ್ವದ ದಿನ ಆಗುತ್ತೆ. ಈಗ ಸುನಿಲ್ ಕುಮಾರ್ ಶರ್ಮಾ ಕೊಡುವಂತಹ ಹೇಳಿಕೆಗಳು, ದಾಖಲಿಸುವಂತಹ ಹೇಳಿಕೆಗಳು ಬಹಳ ಮಹತ್ವವನ್ನ ಪಡ್ಕೊಳ್ತವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗಾಗಿ. ಡಿ ಕೆ ಶಿವಕುಮಾರ್ ಅರೆಸ್ಟ್ ಆದರೆ ಜನರ ಬಳಿ ಸಿಂಪತಿ ಗಿಟ್ಟಿಸ್ತಾರೆ ಅಂತ ಗೊತ್ತು. ಇಡಿ ಅವರನ್ನ ಅಪರಾಧಿ ಅಂದಿಲ್ಲ, ಎಲ್ಲದಕ್ಕೂ ಅವರು ದಾಖಲೆ ಕೊಡ್ಲಿ ಅಂತ ಹಾಸನದ ಸಕಲೇಶ್ಪುರದಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಶಿವಕುಮಾರ್ ಅರೆಸ್ಟ್ ಆಗ್ಬೇಕು ಅನ್ನೋ ಬಯಕೆ ನಮ್ಗೆ ಯಾರಿಲ್ಲ. ನಾವು ರಾಜಕಾರಣ ಮಾಡೋದು, ಶಿವಕುಮಾರ್ ಅರೆಸ್ಟ್ ಆದ್ರೆ ಆತ ಬಹಳ ಪಬ್ಲಿಕ್ ಸಿಂಪತಿ ಗೈನ್ ಮಾಡ್ಕೋತೇನೆ ಅನ್ನೋದು ನಮಗೆ ಗೊತ್ತು. ಆ ಎರಡನೇ ಕೆಲಸ ಅವ್ರು ಮಾಡ್ತಾರೆ. ಅರೆಸ್ಟ್ ಆಗಿರೋದು ಅವ್ರ ಗಿಲ್ಟಿ ಅಂತಲ್ಲ, ಅವರು ತಪ್ಪಿಸ್ತಂತ ತೀರ್ಮಾನ ಮಾಡಿಲ್ಲ, ಕೋಆಪರೇಟ್ ಮಾಡಲಿಲ್ಲ ತನಿಖೆಗೆ ಅಂತೇಳಿ. ಯಾವುದೇ ಮನುಷ್ಯ ತನಿಖೆಗೆ ಕೋಆಪರೇಟ್ ಮಾಡ್ತಿದ್ದಾಗ ತನಿಖೆ ಮಾಡೋ ಸಂಸ್ಥೆ ಅರೆಸ್ಟ್ ಮಾಡಲ್ಲ ನಾವು ಪಕ್ಷ ರಾಜಕೀಯ ಅಂತ ಕರೆಯಕ್ಕಾಗತ್ತ. ಶಿವಕುಮಾರ್ ಮೇಲೆ ಇನ್ನು ಇಡಿ ಯಾವ ತೀರ್ಮಾನ ಮಾಡಿಲ್ಲ ಸರ್, ಅವ್ರು ತಪ್ಪಿಸ್ತು ಅಂತೇಳಿ ತನಿಖಾ ಹಂತದಲ್ಲೇ ಸಹಕಾರ ಮಾಡ್ತಿಲ್ಲ ನೀವು ಅಂತ ಅವ್ರನ್ನ ಕುಂಡಿಸ್ಕೊಂಡು ಒಳಗೆ ಕುಂಡಿಸ್ಕೊಂಡು ತನಿಖೆ ಮಾಡೋದನ್ನ ನಾವೆಂಗೆ ಅದು ಪಕ್ಷ ರಾಜಕಾರಣ ದ್ವೇಷ ಅಂತ ಹೇಳಕ್ ಶುಡ್ ಹಾವ್ ಕೋಆಪರೇಟೆಡ್. ಮೂರು ದಿವಸ ಮಾಡಿರು, ಇನ್ನೊಂದು ಎರಡು ಮೂರು ದಿವಸ ಮಾಡಿದ್ರೆ ಇಶ್ಯೂನೇ ತಿರುಗಿವಲ್ಲ. ನಾವೇನಾದ್ರೂ ಅವ್ರನ್ನ ತಪ್ಪಿಸ್ತು ಅಂತ ಮಾಡಿ ಕನ್ವಿಕ್ಷನ್ ಮಾಡಿಸಿ ಮತ್ತೊಂದು ಮರದಲ್ಲಿ ಮಾಡಿದ್ರೆ ದ್ವೇಷ ಅನ್ಬೋದು. ತನಿಖೆ ಕೋಆಪರೇಟ್ ಮಾಡಕ್ ಹೇಳಿ ಅವ್ರಿಗೆ, ನಮ್ ಪಾತ್ರ ಇಲ್ಲ, ನಮ್ ಪಾತ್ರ ತಗೊಳಂತ ಸ್ಥಿತಿನೇ ನಿರ್ಮಾಣ ಆಗಿಲ್ಲ. ಅವ್ರು ತಪ್ಪಿಸ್ತು ಅಲ್ವೋ, ಅವ್ರ ಹತ್ರ ಏನ್ ಮಾಹಿತಿ ಇದೆ ಇಲ್ಲ, ಹಣ ಇರಬಾರ್ದು ಅಂತ ಯಾವ ಕಾನೂನು ಇಲ್ಲ ರೀ, ಹಣ ಇರೋದಕ್ಕೆ ದಾಖಲೆ ಕೊಡು ಯಾವ ಹಣ ಅಂತ ಕೇಳ್ತಾರೆ.